ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಿದ್ದೀನಿ ಸಂಗಾತಿಗಳೇ. ನಾವು ಏನೇ ಮಾತಾಡಿದ್ರೂ ಸಹ ಪದೇ ಪದೇ ಪುನರಾವರ್ತನೆ ಆಗುತ್ತೆ ಅನ್ನುವುದು ನಿಜ, ಯಾವುದು ಹೊಸತಲ್ಲ ಎನ್ನುವುದೇ ನಿಜ, ಮತ್ತು ಕೇವಲ ನಿರಾಶಾವಾದದ ದನಿಗ ಮಾತುಗಳಾಗಿ ಕಾಲಿಸಿ ಕೇಳಿಸಿದ್ರು ಸಹ ಇವತ್ತಿನ ಪರಿಸ್ಥಿತಿಯೇ ನಮ್ಮ ಕಣ್ಮುಂದೆ ಇರುವುದು ಆ ರೀತಿ ಇರುವುದರಿಂದ ಇದರಾಚೆಗೆ ನಾವೇನನ್ನೂ ನಿರೀಕ್ಷೆ ಮಾಡಲು ಸಾಧ್ಯವಿಲ್ವೇ ಎನ್ನುವ ಅಸಹಾಯಕತೆ ತುಂಬಿರುವ ಈ ದಿನಗಳಲ್ಲಿ ಕನಿಷ್ಠ ಇರುವಂತಹ ಜ್ವಲಂತ ಸಮಸ್ಯೆಗಳ ಕುರಿತಾಗಿ, ಬಿಕ್ಕಟ್ಟಿನ ಕುರಿತಾಗಿ ಆದರೂ ನಾವು ಹಂಚಿಕೊಂಡ್ರೆ ಅದರ ಪರಿಹಾರಕ್ಕೆ ಏನಾದರೂ ಒಂದು ಹೊಸ ಹೊಸ ಕಾರ್ಯಯೋಜನೆಗಳು ಸಿದ್ಧವಾಗ್ಬೋದಾ ಎನ್ನುವ ಕಾರಣಕ್ಕೆ ಮಾತ್ರ ಮತ್ತೆ ಮತ್ತೆ ನಾನು ನಿಮ್ಮ ಮುಂದೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ನಿಮಗೆಲ್ಲ ಗೊತ್ತಿರುವಂತೆ ಒಂದು ಭಾರತದಲ್ಲಿ ಉನ್ನತ ಶಿಕ್ಷಣಗಳ ವ್ಯವಸ್ಥೆ ಎಷ್ಟು ಕುಸಿದಿದೆ, ಗುಣಮಟ್ಟ ಎಷ್ಟೊಂದು ಕುಸಿದಿದೆ ಎನ್ನುವುದರ ಕುರಿತು ಮತ್ತೆ ನಿಮಗೆ ಪ್ರಸ್ತಾಪಿಸಬೇಕಾಗಿಲ್ಲ. ಯಾಕಂದರೆ ಸಹಜವಾಗಿ ಹೇಳಬೇಕಂದ್ರೆ ಒಂದು ಸಂಸ್ಥೆಗಳ ಗುಣಮಟ್ಟ ಕುಸಿಯುವುದು ಅದು ಸಾಮಾನ್ಯ ಸಂಗತಿ, ಅದು ನಡೆಯುತ್ತೆ, ಎಲ್ಲ ಕಡೆಗೆ ನಡೆಯುತ್ತೆ, ಮತ್ತು ಅದು ಉತ್ತಮಗೊಳ್ಳುತ್ತೆ, ಮತ್ತೊಮ್ಮೆ ಅದನ್ನು ನಿರಂತರವಾಗಿ ಕಾಪಾಡ್ಕೊಂಬರಲಾಗುತ್ತೆ, ಇವೆಲ್ಲವೂ ಆಗ್ತಾ ಇರ್ತವೆ. ಆದರೆ ಭಾರತದಲ್ಲಿ ಸತತವಾಗಿ ಅದು ಮತ್ತೆ ಸಬಲೀಕರಣಗೊಳ್ಳುವ, ಸರಿಪಡಿಸಿಕೊಳ್ಳುವ, ಲೋಪದೋಷಗಳು ಸರಿಪಡಿಸಿಕೊಳ್ಳುವ ಯಾವುದೇ ಸೂಚನೆಗಳು ಕಾಡದೇನೆ ಅದರ ಗುಣಮಟ್ಟ ಸಂಪೂರ್ಣವಾಗಿ ಕುಸಿತದ ಕಡೆಗೆ, ಪತನದ ಕಡೆಗೆ ಸಾಗ್ತಿರುವುದು ಬಹಳ ಆತಂಕದ ವಿಚಾರ. ಇಲ್ಲಿ ಪ್ರಭುತ್ವಕ್ಕೆ ಇಚ್ಛಾಶಕ್ತಿ ಇಲ್ಲ, ವ್ಯವಸ್ಥೆಗೆ ಒಂದು ಸಾಮಾನ್ಯ ಜ್ಞಾನ ಇಲ್ಲ, ಮತ್ತು ಒಂದು ಕನಿಷ್ಠ ಪ್ರಾಮಾಣಿಕತೆ ಇಲ್ದಿರೋದು ಸಹ ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದೀವಿ. ಏನಾಗಿದೆ ಭಾರತದಲ್ಲಿ ಭಾಳ ದೊಡ್ಡ ಫೇಲ್ಯೂರ್ ಅಂತಂದರೆ ವಿಶ್ವವಿದ್ಯಾಲಯಗಳು. ನಾನು ಶಾಲಾ ವ್ಯವಸ್ಥೆ ಅನ್ನೋ ಹೇಳಬಲ್ಲ ನಾನು, ಆದರೆ ಅದೆಲ್ಲದಕ್ಕಿಂತಲೂ ಮುಂಚೆ ನಾವೊಂದು ಉನ್ನತ ಶಿಕ್ಷಣ ಎಂದು ನೋಡೋದು. ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಉನ್ನತ ಶಿಕ್ಷಣ ಎನ್ನುವುದು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದು ಕೇವಲ ನಮ್ಮ ಇವತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸ ಕೇವಲ ಒಂದು ಪದವಿ ತರಗತಿಗೆ ನಿಲ್ತಾ ಇಲ್ಲ, ಅದು ಉನ್ನತ ಶಿಕ್ಷಣದ ಕಡೆಗೂ ಸಹ ಚಲಿಸ್ತಾ ಇರೋದ್ರಿಂದ ಉನ್ನತ ಶಿಕ್ಷಣವನ್ನು ನಾವು ವಿಶೇಷವಾಗಿ ಪರಿಗಣಿಸಿದರೆ ಭಾರತದಲ್ಲಿ ಭಾಳ ದೊಡ್ಡ ಸೋಲು ಅಂತಂದರೆ ಅದು ಉನ್ನತ ಶಿಕ್ಷಣಗಳು, ಅದರಲ್ಲಿಯೂ ವಿಶ್ವವಿದ್ಯಾಲಯಗಳು. 1947 ಏನು ನಾವು ನೋಡ್ತಾ ಇದ್ದೀವಿ, ನೆಹರು ವಿಎನ್ ಕಾಲದ ಸೋಷಿಯಲಿಸಮ್ ಅಂತ ಏನಿತ್ತು, ಆ ಕಾಲದ ಸೋಷಿಯಲಿಸಮಿಂದ ಶುರುವಾದರೆ ಆಗೇನು IIT ಸ್ಥಾಪಿಸಿದ್ರು, IIMSU, ಆಮೇಲೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸ್ತಾ ಬರ್ತಾ ಹೋದಾಗ 64 ವಿಶ್ವವಿದ್ಯಾಲಯಗಳಿದ್ದು ಆರಂಭದಲ್ಲಿ, ಈಗ 1900 ವಿಶ್ವವಿದ್ಯಾಲಯಗಳಾಗಿದ್ದಾವೆ. ಅದರಲ್ಲಿ 51% 51% ಖಾಸಗಿ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯಗಳಿದ್ದಾವೆ, 49% ರಾಜ್ಯ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿದ್ದಾವೆ. ಆ ಗುಣಮಟ್ಟ ಎನ್ನುವುದು ಕಂಡರಿಯದಷ್ಟು ಅನ್ಪ್ರೆಸಿಡೆಂಟೆಡ್ ಲೆವೆಲಲ್ಲಿ ಕುಸಿತ ಕಾಣ್ತಾ ಇದೀವಿ ನಾವು. ಇಟ್ ಇಸ್ ಎ ಫೇಲ್ಯೂರ್, ಭಾರತದಲ್ಲಿ ಭಾಳ ದೊಡ್ಡ ಫೇಲ್ಯೂರ್ ಯಾವುದು ಅಂತಂದರೆ ವಿಶ್ವವಿದ್ಯಾಲಯಗಳು. ಇಲ್ಲಿ ಏನಕ್ಕೆ ಹಂಗೆ ಆಗ್ತಾ ಇದೆ ಅಂದರೆ, ಇಲ್ಲಿ ಪಠ್ಯಕ್ರಮ, ಬೋಧನಾ ಕ್ರಮ ಮತ್ತು ಕಲಿಕಾ ಕ್ರಮಗಳಲ್ಲಿ ದೋಷ ಇದೆ. ಬಹಳ ಮುಖ್ಯವಾಗಿ ನಾವು ಕಂಡುಕೊಂಡಿರೋದು ಏನಂದರೆ, ಕಳೆದ 70 ಇಲ್ಲಿಯ ಪೆಡಗಾಜಿಯಲ್ಲಿ ದೋಷ ಇದೆ, ವ್ಯಾಸಂಗ ಕ್ರಮದಲ್ಲಿ ದೋಷ ಇದೆ, ಕರಿಕ್ಯುಲಮ್ಮನ್ನು ನಮ್ಮ ರೂಪಿಸೋದ್ರಲ್ಲಿ ನಮಗೆ ಇಡುತ್ತಾ ಇದ್ದೀವಿ, ಅದನ್ನು ಬೋಧನಾಕ್ರಮ ಟೀಚಿಂಗ್ ಮೆಥಡಾಲಜಿಯಲ್ಲಿ ನಾವು ಇಡ್ತಾ ಇದ್ದೀವಿ, ಕಲಿಕಾ ಕ್ರಮ ಲರ್ನಿಂಗ್ ಮೆಥಡಾಲಜಿಯಲ್ಲಿ ನಾವು ಇಡ್ತಾ ಇದ್ದೀವಿ. ಹಾಗಿದ್ದರೆ ಯಾಕೆ ನಾವು ಪೆಡಗಾಜಿಯಲ್ಲಿ ಇಡುತ್ತಾ ಇದ್ದೀವಿ ಅಂದರೆ, ನಮ್ಗೆ ಗೊತ್ತಿಲ್ಲ ಒಂದು ವ್ಯಾಸಂಗ ಕ್ರಮ ಹೆಂಗಿರುತ್ತೆ ಎನ್ನು ನಮಗೆ ಅರಿವಿಲ್ಲ. 20, 22, 24 ವಯಸ್ಸಿನ ವಿದ್ಯಾರ್ಥಿಗಳ ಜ್ಞಾನದ ಒಂದು ಏನದು ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಒಂದು ಪೆಡಗಾಜಿ ಇದೆಯಲ್ಲ, ಅದರಲ್ಲಿಯೂ ಗ್ರಾಮೀಣ ಭಾಗದಿಂದ ಬರ್ತಿರುವಂತಹ ವಂಚಿತ ಸಮುದಾಯಗಳು, ಮೊದಲ ತಲೆಮಾರಿನ ಮಕ್ಕಳು ಬರ್ತಿರುವಂತಹ ಸಂದರ್ಭದಲ್ಲಿ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಕೊಡಬೇಕಾದಂಥ ಒಂದು ವ್ಯಾಸಕ್ರಮದ ನಮಗೆ ಸಮಗ್ರತೆಯ ಕುರಿತಾಗಿ ನಮಗೆ ಯಾವುದೇ ರೀತಿಯ ಒಂದು ಅರಿವಿಲ್ಲ, ಮತ್ತು ಅದರ ಗ್ರಹಿಕೆಯೂ ಇಲ್ಲದಿರೋದ್ರಿಂದ ಅಲ್ಲಿ ಕೆಡಗಾಜಿಯಲ್ಲಿ ಬಹಳ ದಯನೀಯವಾಗಿ ಸೋತಿದ್ದೀವಿ. ನಂತರ ಇಡೀ ವಿಶ್ವವಿದ್ಯಾಲಯಗಳ ರಚನೆಯಲ್ಲಿ ದೋಷ ಇದೆ, ಕನ್ಸ್ಟ್ರಕ್ಷನಲ್ಲಿ ದೋಷ ಇದೆ, ಅಲ್ಲಿ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ದೋಷ ಇದೆ, ಅದರಲ್ಲಿ ಪ್ರಾಧ್ಯಾಪಕರ ನೇಮಕಾತಿಗೊಂಡ ಪ್ರಾಧ್ಯಾಪಕರ ಪ್ರಾಮಾಣಿಕತೆಯಲ್ಲಿ ದೋಷ ಇದೆ, ಅವರ ಬದ್ಧತೆಯಲ್ಲಿ ದೋಷ ಇದೆ, ಅವರ ಪ್ರತಿಭೆಯಲ್ಲಿ ದೋಷ ಇದೆ, ಅವರ ಗುಣಮಟ್ಟದಲ್ಲಿ ಕೊರತೆ ಇದೆ, ಅವರ ಉತ್ಸಾಹದಲ್ಲಿ ಕೊರತೆ ಇದೆ, ಅವರ ಪ್ರೋತ್ಸಾಹದಲ್ಲಿ ಕೊರತೆ. ಯಾವುದೇ ಪ್ರಾಧ್ಯಾಪಕರು, ಬಹುತೇಕ ಪ್ರಾಧ್ಯಾಪಕರಲ್ಲಿ ಒಂದು ಉತ್ಸಾಹ, ಒಂದು ಪ್ರೋತ್ಸಾಹ ಕೊಡುವಂಥದ್ದು ಎಲ್ಲಿಯೂ ಕಾಣ್ತಾ ಇಲ್ಲ. ಅವರಿಗೆ ಹೊಸ ತಲೆಮಾರನ್ನು ರೂಪಿಸಬೇಕು, ಉನ್ನತ ಶಿಕ್ಷಣದ ಪರಿಕಲ್ಪನೆ ಹೇಗಿರಬೇಕು ಎನ್ನುವುದನ್ನು
ಹೇಗೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ತುಂಬಬೇಕು ಎನ್ನುವುದರ ಬಗ್ಗೆ ಅವರಲ್ಲಿ ಯಾವುದೇ ರೀತಿಯ ಒಂದು ಉತ್ಸಾಹ ಕಾಣ್ತಾ ಇಲ್ಲ, ಪ್ರೋತ್ಸಾಹ ಕಾಣ್ತಾ ಇಲ್ಲ. ಅಲ್ಲಿ ಅವರಲ್ಲಿ ಒಂದು ಸ್ಟಾಗ್ನೆನ್ಸ್ ಇದೆ, ನಿಶ್ಚಲತೆ ಇದೆ ಅವರಲ್ಲಿ. ಮತ್ತು ಇದೆಲ್ಲದಕ್ಕೂ ಮುಖ್ಯವಾಗಿ ಸಂಶೋಧನೆಯಲ್ಲಿ ಕೊರತೆ ಇದೆ. ಭಾರತದ ಸಂಶೋಧನೆ ಇದೆಯಲ್ಲ, ದ ರಿಸರ್ಚ್ ಇದೆಯಲ್ಲ, ರಿಸರ್ಚ್ ಈಸ್ ವೆರಿ ವೆರಿ ಪೂರ್ ಕಂಡೀಷನ್. ಬಹಳ ಅತ್ಯಂತ ಕೆಳಮಟ್ಟದಲ್ಲಿರುವ ಸಂಶೋಧನೆ ಇದೆ ನಮ್ಮಲ್ಲಿ. ಮತ್ತು ಇಲ್ಲಿ ಇದಕ್ಕೆ ಮುಖ್ಯವಾಗಿ ಬೇಕಾದಂತಹ ಅಕರ ಗ್ರಂಥಗಳ ಸಿಗುವುದಂತಹ ಲೈಬ್ರರಿಗಳು, ಗ್ರಂಥಾಲಯಗಳಲ್ಲಿ ಕೊರತೆ ಇದೆ. ಅಲ್ಲಿ ಗುಣಮಟ್ಟದಲ್ಲಿ ಕೊರತೆ ಇದೆ. ಇಲ್ಲಿ ಅಧ್ಯಯನದ ಸ್ವರೂಪಗಳಲ್ಲಿ ಕರತೆ, ಫಾರ್ಮ್ ಆಫ್ ರಿಸರ್ಚ್, ಫಾರ್ಮ್ ಆಫ್ ಸ್ಟಡೀಸಲ್ಲಿ ಕೊರತೆ ಇದೆ. ಇಲ್ಲಿ ಸಂವಾದಗಳಲ್ಲಿ ಕೊರತೆ ಇದೆ. ಚರ್ಚೆಗಳಾಗ್ತಾ ಇಲ್ಲ, ಸಂಶೋಧನೆ ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆ ನಡೆಸ್ತಾ ಇಲ್ಲ ಅಧ್ಯಾಪಕರು, ಚರ್ಚೆಗಳಲ್ಲಿ ಕೊರತೆ ಇದೆ. ಇಲ್ಲಿ ಕಲ್ಚರಲ್ ವೆಲ್ತ್, ಸಾಂಸ್ಕೃತಿಕ ಸಂಪತ್ತಿನಲ್ಲಿ ಕೊರತೆ ಇದೆ. ಇಲ್ಲಿ ಅಕಾಡೆಮಿಕ್ ನಾಯಕತ್ವದಲ್ಲಿ ಕೊರತೆ ಇದೆ. ಇಲ್ಲಿ ಅಕಾಡೆಮಿಕ್ ನಾಯಕತ್ವ ಬಹಳ ಮುಖ್ಯ. ಒಂದು ವಿಶ್ವವಿದ್ಯಾಲಯಕ್ಕೆ ಉಪಕುಲಪತಿಗಳಾಗಿರ್ಬೋದು, ಡೀನ್ಗಳಾಗಿರ್ಬೋದು, ವಿಭಾಗ ಮುಖ್ಯಸ್ಥರು, ಡಿಪಾರ್ಟ್ಮೆಂಟಲ್ ಹೆಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಅವರಲ್ಲಿ ಒಂದು ಸಮಗ್ರತೆ ಕಾಣ್ತಾ ಇಲ್ಲ, ಒಂದು ಗುಣಮಟ್ಟ ಕಾಣ್ತಾ ಇಲ್ಲ, ಒಂದು ಇಚ್ಛಾಶಕ್ತಿ ಕಾಣ್ತಾ ಇಲ್ಲ. ಮತ್ತು ಈ ಎಲ್ಲ ವಿಚಾರಗಳಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳು ಸಂಪೂರ್ಣವಾಗಿ ಸೋತಿದ್ದಾವೆ, ದಯನೀಯವಾಗಿ ಸೋತಿದ್ದಾವೆ. ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿರುವಂಥವರು ಎಲ್ಲ ಭಾಗಿದಾರರಿಗೆ ಐಡಿಯಾ ಆಫ್ ವಿಶ್ವವಿದ್ಯಾಲಯಗಳು, ಐಡಿಯಾ ಆಫ್ ಯೂನಿವರ್ಸಿಟೀಸ್ ಬಗ್ಗೆ ಪರಿಕಲ್ಪನೆ ಇಲ್ಲ. ಭಾರತದಂತಹ ಶ್ರೇಣೀಕೃತ ಜಾತಿ ವ್ಯವಸ್ಥೆ, ಶ್ರೇಣೀಕೃತ ವರ್ಗ ವ್ಯವಸ್ಥೆಯಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಹೇಗೆ ರೂಪಿಸಬೇಕು, ಹೇಗೆ ಕಟ್ಟಬೇಕು, ಹೇಗೆ ಫೌಂಡೇಶನಿಂದ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಐಡಿಯಾಗಳು ಇಲ್ದಿರೋದ್ರಿಂದ, ಒಂದು ಕನಿಷ್ಠ ಜ್ಞಾನವೂ ಇಲ್ದಿರೋದ್ರಿಂದ ಇಲ್ಲಿನ ವಿಶ್ವವಿದ್ಯಾಲಯದ ದುಸ್ಥಿತಿಯನ್ನು ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ. ತಲೆಮಾರುಗಳು ವಂಚನೆಗೊಳಗಾಗ್ತಾ ಇದ್ದಾರೆ, ಉನ್ನತ ಶಿಕ್ಷಣದ ಹೆಸರಿನಲ್ಲಿ ವಂಚನೆಗೊಳಗಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಮೇಲ್ಜಾತಿಗಳ ಪ್ರಾಬಲ್ಯವಿದೆ. ನೀವು ಭಾರತದ ಅನೇಕ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ತಗೊಳ್ಳಿ, ಅಲ್ಲಿ 85-90% ಅಧ್ಯಾಪಕ ವರ್ಗಗಳಲ್ಲಿ, ಉಪಕುಲಪತಿಗಳಲ್ಲಿ ಮೇಲ್ಜಾತಿಗಳಿದ್ದಾರೆ, ಅದರಲ್ಲೂ ಬ್ರಾಹ್ಮಣರಿದ್ದಾರೆ. ಇವರಿಂದ ನೀವು ಏನು ನಿರೀಕ್ಷಣೆ ಮಾಡಬಲ್ಲರಿ? ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವರಿಂದ ವಿಶ್ವವಿದ್ಯಾಲಯದೆಲ್ಲ ಮಕ್ಕಳಿಗೆ ಯಾವ ರೀತಿಯ ಒಂದು ಬೋಧನಾ ಕ್ರಮವನ್ನು ರೂಪಿಸಬಲ್ಲರು, ಯಾವ ರೀತಿಯ ಕರಿಕುಲಮನ್ನು ರೂಪಿಸಬಲ್ಲರು ಎನ್ನುವುದನ್ನು ನೆನೆಸಿಕೊಂಡ್ರೆ ನಮಗೆ ಮುಂದೆ ನಮಗೆ ನನ್ನ ಆತಂಕಗಳು ನಿಮಗೆ ಅರ್ಥ ಆಗ್ತವೆ. ಇದೆಲ್ಲದಕ್ಕೂ ಒಂದು ಗಾಯದ ಮೇಲೆ ಬರೆ ಇಟ್ಟಂತೆ ಈ ವಿಶ್ವವಿದ್ಯಾಲಯಗಳಲ್ಲಿ ಕ್ಯಾಂಪಸ್ ಡೆಮೊಕ್ರೆಸಿಯ ಕೊರತೆ ಇದೆ, ಕಣ್ಮರೆ ಆಗೋಗ್ಬಿಟ್ಟಿದೆ. ಕ್ಯಾಂಪಸ್ ಡೆಮೊಕ್ರೆಸಿ ಅನ್ನುವುದು ಸಂಪೂರ್ಣವಾಗಿ ಕಣ್ಮರೆ ಆಗಿದೆ. ಮುಂಚೆಯಿಂದ ಅದರ ಬಗ್ಗೆ ಚರ್ಚೆಯ ಗೊಂದಲಗಳಿದ್ವು, ಆದರೆ ಮೋದಿ ಸರ್ಕಾರ ಬಂದ ನಂತರ ಕಳೆದ 8 ವರ್ಷಗಳಲ್ಲಿ ಸಂಪೂರ್ಣವಾಗಿ ಕ್ಯಾಂಪಸ್ ಡೆಮೊಕ್ರೆಸಿ ಕಣ್ಮರೆ ಆಗಿದೆ. ಇಲ್ಲಿ ಮತಾಂಧತೆ ಇದೆ, ಜಾತೀಯತೆ ಇದೆ, ಮತ್ತು ದಲಿತರಿಗೆ, ಆದಿವಾಸಿ ಸಮುದಾಯದಿಂದ ಬಂದಿರೋರಿಗೆ ಓದಿನ ಹಕ್ಕ ನಿರಾಕರಿಸಲಾಗ್ತಾ ಇದೆ. ರೋಹಿತ್ ವೇಮುಲರ ಇನ್ಸ್ಟಿಟ್ಯೂಷನಲ್ ಮರ್ಡರ್ನ ನಾವು ಇದರ ಮೂಲಕ ಕಾಣ್ಬೋದು. ಮತ್ತು ಇದೆಲ್ಲ ಒಂದು ಹಿನ್ನೆಲೆ ಇದ್ದಾಗ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಅವರು ಯಾವುದೇ ಪೂರ್ವ ಸಮಾಲೋಚನೆ ಇಲ್ಲದೆ, ಚರ್ಚೆ ಮಾಡದೆ, ಪರಿಣಿತರೊಂದಿಗೂ ಚರ್ಚಿಸದೆ, ತಮ್ಮ ಸ್ವಾಹಿತಾಸಕ್ತಿಗಾಗಿ ಯಾವುದೋ ಒಂದು ಅಧಿಕಾರದ ಆಸೆಗೋ ಗೊತ್ತಿಲ್ಲ, ಎನ್ ಇ ಪಿಯನ್ನು ಏಕಾಕೆ ತರ್ತಾ ಇದ್ದಾರೆ ಅಂತಂದರೆ, ತಂದುಬಿಟ್ಟು ಇಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡಿದ್ದಾರೆ, ಒಂದು ಗೊಂದಲನ ಸೃಷ್ಟಿ ಮಾಡಿದ್ದಾರೆ ಅಂತಂದರೆ ನಾವು ಯಾರನ್ನು ದೂಷಿಸಬೇಕು? ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯನ್ನು, ಶಿಕ್ಷಣ ಸಚಿವರನ್ನು, ಅವರಿಗೆ ಬೆಂಬಲ ನೀಡುತ್ತಿರುವಂತಹ ಉನ್ನತ ಅಧಿಕಾರಿಗಳನ್ನು, ಅಥವಾ ನಿವೃತ್ತ ಉಪಕುಲಪತಿಗಳನ್ನು, ನಿವೃತ್ತ ಉಪಕುಲಪತಿಗಳು ಇವೆಲ್ಲ ಗೊತ್ತಿರೋಂಥ ವಿಷಯಗಳು, ಆದರೂ ಅವರ ಬಗ್ಗೆ ಮಾತಾಡದೇ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಬಿಟ್ಟು ಬನ್ನಿ ಎನ್ ಇ ಪಿ ತರೋಣ, ಅದು ಬದಲಾವಣೆ ತಂದುಬಿಡುತ್ತೆ, ಬಹುಶಿಸ್ತೀಯ ಕೋರ್ಸ್ಗಳು, ಅಂತಃಶಿಸ್ತೀಯ, ಇಷ್ಟೆಲ್ಲ ನ್ಯೂನತೆಗಳ ನಡುವೆ ನಮಗೆ ಬಹುಶಿಸ್ತೀಯ ಕೋರ್ಸ್ ಅಂದರೆ ಗೊತ್ತಿಲ್ಲ ನಮಗೆ. ನೋಬಡಿ ನೋಸ್ ವಾಟ್ ಇಸ್ ದ ಮಲ್ಟಿ ಡಿಸಿಪ್ಲಿನರಿ. ಅಂತಃಶಿಸ್ತೀಯ ಕೋರ್ಸಿಗೆ ಯಾವುದೇ ರೀತಿಯ ಒಂದು ಫಾರ್ಮ್ ಇಲ್ಲ, ಯಾರು ಒಂದು ಕಂಟೆಂಟ್ ನಮ್ಗೆ ಗೊತ್ತಾಗ್ತಿಲ್ಲ ಏನಿದು ಅಂತಃಶಿಸ್ತೀಯ ಅಂತಂದರೆ. ಆದರೆ ಅದನ್ನು ಅಳವಡಿಸ್ಕೊಳ್ಳೋಕೆ ಮಾತಾಡ್ತಾ ಇದ್ದೀವಿ. ಪೋಷಕರಿಗೆ ನಿಮಗೆ ಉದ್ಯೋಗ ಸಿಗುತ್ತೆ ಎನ್ನುವ ಒಂದು ಕ್ಯಾರೆಟ್ ಇಟ್ಬಿಟ್ಟು ಮಾತಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹಿಂಗಾಗ್ತಾ ಇದೆ ಅಂದರೆ, ಶಿಕ್ಷಣ ಸಚಿವರು ಈ ಮೇಲೆ ಹೇಳಿದಂತಹ ನ್ಯೂನತೆಗಳು, ಇಲ್ಲಿನ ವಿಶ್ವವಿದ್ಯಾಲಯಗಳ ಆರೋಗ್ಯ ಸ್ಥಿತಿ, ದ ಹೆಲ್ತಿ ಸ್ಟೇಟಸ್ ಬಗ್ಗೆ ಮಾಹಿತಿ ಪಡೆದಿಲ್ಲ, ಮತ್ತು ಇಲ್ಲಿನ ವಿಶ್ವವಿದ್ಯಾಲಯಗಳ ದುಸ್ಥಿತಿಯನ್ನು ವಿಶ್ಲೇಷಣೆ ಮಾಡಲಿಲ್ಲ, ಪರಿಣಿತರಿಂದ ವಿಶ್ಲೇಷಣೆ ಮಾಡಿಸ್ಕೊಳ್ಳಿಲ್ಲ, ಈ ಘುಸಿತವಾದ ಕುರಿತಾಗಿ ಒಂದು ಪರಿಶೋಧನೆ ಮಾಡಲಿಲ್ಲ, ಏನಕ್ಕೆ ಅದು ಫಾಲ್ ಆಗ್ತದೆ ಅನ್ನೋದ್ರ ಕುರಿತಾಗಿ ಪರಿಶೋಧನೆ ಮಾಡಲಿಲ್ಲ. ಇಲ್ಲಿ ಬೋಧನೆ ವರ್ಸಸ್ ಸಂಶೋಧನೆ ಎನ್ನುವ ಒಂದು ವೈರುದ್ಧಗಳಿದ್ದಾವೆ. ಸಂಶೋಧನೆ ಕೇಂದ್ರಿತ ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆಗೆ ಅಸಡ್ಡೆ ಮಾಡಲಾಗುತ್ತೆ, ಬೋಧನಾ ಕ್ರಮ ಕಲಿಕೆಯ ಓರಿಯೆಂಟೆಡ್ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಅಸಡ್ಡೆ ಮಾಡಲಾಗುತ್ತೆ. ಏನಕ್ಕೆ ಈಗ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಈ ಸಚಿವರಾಗಲಿ, ಇಲಾಖೆಯ ಮುಖ್ಯಸ್ಥರಾಗಲಿ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ಈ ವಿಶ್ವವಿದ್ಯಾಲಯಗಳ ಮುಖ್ಯಸ್ಥರು, ಕುಲಪತಿಗಳು, ಡೀನ್ಗಳು, ರಿಜಿಸ್ಟ್ರಾರ್ಗಳ ನಡುವೆ ಯಾವುದೇ ರೀತಿಯ ಸಾಮರಸ್ಯದ ಕೊರತೆ ಇದೆ, ಮತ್ತು ಅವರಲ್ಲಿ ಬದ್ಧತೆ ಮತ್ತು ಪ್ರಾಮಾಣಿಕತೆ ಬಗ್ಗೆ ಶಿಕ್ಷಣ ಸಚಿವರು ತಲೆ ಕೆಳ್ಕೊಳಿಸ್ತಾ ಇಲ್ಲ. ಇವರೆಲ್ಲರೂ ಆಡಳಿತ ನಿರ್ವಹಣೆಯಲ್ಲಿ ವಿಫಲರಾಗೋದಕ್ಕೆ
ವೈಯಕ್ತಿಕ ಮಿತಿಗಳು ಮತ್ತು ಅಪ್ರಾಮಾಣಿಕತೆ ಎಷ್ಟು ಕಾರಣವೋ ಅಷ್ಟೇ ಮಟ್ಟದಲ್ಲಿ ಪ್ರಭುತ್ವ ಮತ್ತು ವಿವಿಯ ಬ್ಯೂರೋಕ್ರಸಿ ವ್ಯವಸ್ಥೆಯ ಕಾರಣ ಎನ್ನುವುದನ್ನು ಶಿಕ್ಷಣ ಸಚಿವರು ಅರಿತರೂ ಸಹ ಅದನ್ನು ಸರಿಪಡಿಸ್ಲಿಕ್ಕೆ ಹೋಗಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಇಲ್ಲಿ ಪ್ರಭುತ್ವದ ನಿರಂಕುಶ ಹಿಡಿತಾ ಇದೆ. ಇದನ್ನು ಸುಧಾರಿಸ್ಲಿಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ಇಡೀ ಒಂದು ವಿಶ್ವವಿದ್ಯಾಲಯಗಳ ಮೇಲೆ ಸ್ಟೇಟ್ ಹ್ಯಾಸ್ ಹೋಲ್ಡ್ ದ ಅಥಾರಿಟೇರಿಯನ್ ಟೈರೆನಿಯ ಒಂದು ಗ್ರಿಪ್ ಇದೆ, ಒಂದು ಅಥಾರಿಟೇರಿಯನ್ನ ಹಿಡಿತಾ ಇದೆ. ಇದನ್ನು ಸುಧಾರಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಿಲ್ಲ. ಮತ್ತು ಇಲ್ಲಿ ಪಠ್ಯಪುಸ್ತಕಗಳಲ್ಲಿ ಕೋಮುವಾದೀಕರಣ ನಡೀತಾ ಇದೆ, ಮತೀಯವಾದೀಕರಣ ನಡೀತಾ ಇದೆ. ಅದನ್ನು ಪ್ರಶ್ನಿಸುವುದು ಹೇಗೆ, ಅದನ್ನು ನಿಲ್ಲಿಸುವುದು ಹೇಗೆ ಅನ್ಕೊಳ್ತಾಗಿ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಇವೆಲ್ಲ ವಿಶ್ವವಿದ್ಯಾಲಯಗಳಿಗೆ ಒಂದು ನೀತಿ ನಿರೂಪಗಳನ್ನು ರೂಪಿಸ್ತಿದ್ದಂತಹ UGC ಅನುದಾನ ಕೊಡ್ತಿರುವಂಥ UGCಯಲ್ಲಿ ಲೋಪದೋಷಗಳಿದ್ದಾವೆ, ಅದನ್ನು ಸರಿಪಡಿಸ್ತಾ ಇಲ್ಲ. ಅದರ ಬದಲಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, UGCಯನ್ನೇ ರದ್ದುಗೊಳಿಸ್ಬಿಟ್ಟು ಹೈಯರ್ ಎಜುಕೇಷನ್ ಆಫ್ ಇಂಡಿಯಾ ಅಥಾರಿಟಿ ಎನ್ನುವ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟಾಕ್ತಾ ಇದ್ದಾರೆ. ಅದನ್ನು ಸಂಪೂರ್ಣವಾಗಿ ಕೇಂದ್ರೀಕರಣಗೊಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಕೇಂದ್ರೀಕರಣಗೊಳ್ತಿರುವಂಥ ಉನ್ನತ ಶಿಕ್ಷಣವನ್ನು ಮತ್ತಷ್ಟು ಕೇಂದ್ರೀಕರಣಗೊಳಿಸ್ತಾ ಇದ್ದಾರೆ. ಎಲ್ಲವನ್ನು ಕೇಂದ್ರ ಶಿಕ್ಷಣ ಇಲಾಖೆಯ ಸುಪರ್ದಿಗೆ ಅಲ್ಲಿನ ಬ್ಯೂರೋಕ್ರೆಸಿಗೆ ವಹಿಸ್ತಾ ಇದ್ದಾರೆ. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಹಣಕಾಸಿನ ಅನುದಾನದ ಮುಗ್ಗಟ್ಟಿದೆ. ಹಣಕಾಸಿನ ಅನುದಾನದ ಮುಗ್ಗಟ್ಟನ್ನು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಿಶ್ವವಿದ್ಯಾಲಯಗಳಿಗೆ ಹಣಕಾಸಿನ ಮುಗ್ಗಟ್ಟನ್ನು ನಾವು ಉದಾಹರಣೆಗೆ ತೊಗೋಬೇಕಂದ್ರೆ ಇತ್ತಿನ ಹಂಪಿ ವಿಶ್ವವಿದ್ಯಾಲಯದ ಒಂದು ದುಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ನಿವೃತ್ತ ಅಧ್ಯಾಪಕರಿಗೆ ಪಿಂಚಣಿ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಅವರ ಎಲ್ಲ ವೇತನಗಳನ್ನು ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಅನುದಾನಗಳು ಕೊಡ್ತಾ ಇಲ್ಲ. ಹಾಗಿದ್ಮೇಲೆ ವಿಶ್ವವಿದ್ಯಾಲಯಗಳು ಮೊದಲು ಗುಣಮಟ್ಟದ ಕೊರತೆ, ನಂತರ ಹಣಕಾಸಿನ ಕೊರತೆ, ನಂತರದ ಕೇಂದ್ರೀಕರಣ ಮತ್ತು ನಿರಂಕುಶ, ಇವೆಲ್ಲ ಇಷ್ಟೊಂದು ಒಂದು ಹೆಳವಂಡಗಳಲ್ಲಿ ಹುದುಗಿರುವಂಥ ವಿಶ್ವವಿದ್ಯಾಲಯವನ್ನು ಸರಿಪಡಿಸ್ದೇ ನಮ್ಮ ಉನ್ನತ ಶಿಕ್ಷಣ ಸಚಿವರು NEP ತರ್ತೀನಿ ಅಂತ ಹೊರಟ್ರೆ ಇದು ಎಂತಹ ರೀತಿಯ ಹಿಪೋಕ್ರಸಿ ಅಂತ ಕರಿಬೇಕು. ಇದನ್ನು ನಾವು ಏನಕ್ಕೆ ಪ್ರಶ್ನೆ ಮಾಡ್ತಿಲ್ಲ? ಅವರಿಗೆ ಕನಿಷ್ಠ ಅಲ್ಲ ರೀ ಸರ್ ನಿಮ್ಮ ತರಕ್ಕೆ ಸಾಧ್ಯ ಇಲ್ಲ, ಉನ್ನ NEPನಲ್ಲಿ ಎಷ್ಟೇ ಒಂದು ಉದಾತ್ತ ಆಶಯಗಳಿರಲಿ, ಇಲ್ಲ ಅಂತ ನಾವು ಹೇಳೋದು ಬೇಡ, ಇರ್ಬೋದು. ಅದನ್ನು ಅಳವಡಿಸ್ಕೊಳ್ಬೇಕಂದ್ರೆ ಮೊದಲು ಆ ವ್ಯವಸ್ಥೆ ಸರಿ ಇರಬೇಕು. ಆ ವ್ಯವಸ್ಥೆ ಸರಿ ಇಲ್ಲದೆ ಹೋದರೆ NEPಯಲ್ಲಿ ಯಾವುದೇ ಒಂದು ಉತ್ತಮ ಆಶಯಗಳಿದ್ರೂ ಸಹ ಅದು ಅದಕ್ಕೆ ಸೋಲುಂಟಾಗುತ್ತೆ, ಅದನ್ನು ಜಾರಿಗೊಳಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ಪ್ರಾಥಮಿಕ ತಿಳುವಳಿಕೆಗಳು ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲಾಖೆಗೆ ಇಲ್ಲದೆ ಹೋದರೆ ಅವರಿಗೆ ಅವರಿಗೆ ಹೇಳ್ಕೊಡ್ಬೇಕಾದಂಥ ಜವಾಬ್ದಾರಿಯಿಂದ ನಾವೇನಕ್ಕೆ ಮುಡಿಸ್ಕೊಳ್ತಾ ಇದ್ದೀವಿ? ಇನ್ನೂ ಪ್ರಶ್ನೆಗಳು ನಮ್ಮ ಮುಂದೆ ಕೇಳ್ತಾ ಇದ್ದೇವೆ. ಮತ್ತು ಇಲ್ಲಿ ಮತ್ತೆ ಇಲ್ಲಿ ಪ್ರಶ್ನೆ ಮಾಡುವರೇ ಇಲ್ಲ ಅಂತಂದಾಗ ಉತ್ತರಿಸುವವರಿಗೆ ಯಾವುದೇ ರೀತಿಯ ಉತ್ತರದಾಯಿತ್ವ ಸಹ ಇರುವುದಿಲ್ಲ. ಇವೆಲ್ಲವೂ ಒಂದು ಕಡೆ ಆದರೆ ಈ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ನಡೀತಿರುವಂಥ ಅಕ್ರಮಗಳು ನಾವೆಲ್ಲ ನೋಡ್ತಾ ಇವತ್ತು PSI ಎನ್ನುವ ಉದ್ಯೋಗ ನಡೀತಿರುವಂಥ ಅಕ್ರಮಗಳನ್ನು ನೋಡ್ತಾ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದೀವಿ. ಮೊನ್ನೆ ಫೆಬ್ರವರಿಯಲ್ಲಿ ನಡೆದಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯಲ್ಲಿ ನಡೆದಂಥ ಅಕ್ರಮಗಳನ್ನು ನೋಡ್ತಾ ಇದ್ದೀವಿ, ಬೆಚ್ಚಿ ಬೀಳಿಸ್ತಾ ಇದ್ದೀವಿ ಅಕ್ರಮಗಳು. ಆಮೇಲೆ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮಗಳು ನೋಡ್ತಾ ಇದ್ದೀವಿ. ಮೊನ್ನೆ ಅತಿಥಿ ಶಿಕ್ಷಕರಿಗೆ 7,000 ರೂಪಾಯಿ ವೇತನ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಈ ಗಾಯದ ಮೇಲೆ ಬರೆ ಇಟ್ಟಂತೆ ಉಪ್ಪು ಸವರದಂತೆ ಖಾರ ಸವರದಂತೆ ನಡ್ಕೊಂಡು ಹೋಗ್ತಾ ಇದ್ದ ನಾವು ಕಾಣ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಅಧ್ಯಾಪಕರ ನೇಮಕಾತಿಯಲ್ಲಿ RSS ಹಿನ್ನೆಲೆ ಇರುವಂಥವ್ರನ್ನ, ಸಂಘ ಪರಿದಾರದ ಸಿದ್ಧಾಂತ ಇರುವಂಥವ್ರನ್ನ ನೇಮಕಾತಿ ಮಾಡ್ಕೊಳ್ತಿರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಇದು ಎಲ್ಲ ಕಡೆಗೂ ನಡೀತಾ ಇದೆ. ಇದು ಉದಾಹರಣೆಗೂ ಕೊಟ್ಟರೆ 2 ತಾಸು 4 ತಾಸಿನ ಒಂದು ವಿಡಿಯೋ ಮಾಡಬೇಕಾಗತ್ತೆ. ಆದರೆ ಒಂದು ಉದಾಹರಣೆ ಮೂಲಕ ಮಾತ್ರ ನಾನು ನಿಮಗೆ ವಿವರಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಕಡೆ ನೋಡಿ, IAS ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿಯಿಂದ ತೊಗೊತಾ ಇದ್ದಾರೆ. ಅಂದರೆ UPSC ಎಕ್ಸಾಮ್ನ ಬರೆಯುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಖಾಸಗಿ ಸಂಸ್ಥೆಗಳಲ್ಲಿ ನಿವೃತ್ತಿ ಹೊಂದಿದವರು CEOಗಳಾಗಿ ಉನ್ನತ ಹುದ್ದೆಯಲ್ಲಿ ನಿವೃತ್ತಿ ಹೊಂದಿದವರನ್ನ ಲ್ಯಾಟ್ರಲ್ ಆಗಿ ತೊಗೊತಾ ಇದ್ದಾರೆ. ಅಂದರೆ ಮೇಲ್ಜಾತಿಗಳನ್ನು ನೇರವಾಗಿ ನೇಮಕಾತಿ ಮಾಡ್ತಾ ಇದ್ದಾರೆ, ದಲಿತರಿಗೆ IAS ಹುದ್ದೆಯ ಅವಕಾಶಗಳನ್ನು ನಿರಾಕರಿಸ್ತಾ ಇದ್ದಾರೆ. ಇಷ್ಟೊಂದು ಭಯಂಕರವಾದಂಥ ವಾತಾವರಣಗಳಲ್ಲಿದ್ದಾವೆ. ಇಂಥದ್ರಲ್ಲಿ ಹೇಗೆ RSS ಸಿದ್ಧಾಂತ ಇರುವಂಥ ಒಲವಿಳುವಂಥವ್ರು ಸಂಘ ಪರಿವಾರದ ಹಿನ್ನೆಲೆ ಇರುವಂಥ ನೇಮಕಾತಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ಇವತ್ತು ಪ್ರಸ್ತಾಪ ಮಾಡ್ತೀನಿ. ಇದು ನ್ಯೂಸ್ ಲಾಂಡ್ರಿ ಎನ್ನುವ ಅಂತರ್ಜಾಲ ಪತ್ರಿಕೆಯಲ್ಲಿ 30 ಮೇ 2022 ವರದಿಯಾಗಿದೆ. ಅದನ್ನು ಎಲ್ಲರೂ ಓದ್ಬೋದು, ಅದು ಸಾಮಾಜಿಕ ಇದರಲ್ಲಿ ಇಂಟರ್ನೆಟ್ಟಲ್ಲಿ ಲಭ್ಯ ಇದೆ. ಅಲ್ಲಿ ಏನಂತಂದರೆ, ಕಳೆದ ವರ್ಷ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ IIMC ಎನ್ನುವ ಸಂಸ್ಥೆಗೆ 6 ಸಹ ಪ್ರಾಧ್ಯಾಪಕರು 2 ಸಹಾಯಕ ಪ್ರಾಧ್ಯಾಪಕರಿಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಒಂದು ಅನೌನ್ಸ್ ಮಾಡಿದರು. ಇದು IIMC ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಅಡಿಯಲ್ಲಿ ಬರುತ್ತೆ. ಈ 6 ಸಹಾಯಕ ಪ್ರಾಧ್ಯಾಪಕರಲ್ಲಿ 2 ಹಿಂದುಳಿದ ವರ್ಗಗಳಿಗೆ, 1 ಪರಿಶಿಷ್ಟ ಜಾತಿ, 1 EWS 10% ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಮತ್ತು 2 ಸಾಮಾನ್ಯ ಕ್ಯಾಟಗರಿಗೆ ಮೀಸಲಾಗಿದೆ ಎಂದು ಪ್ರಕಟಿಸಿದರು.
ಮತ್ತು ಇದರಲ್ಲಿ ಸಹಾಯಕ ಪ್ರಾಧ್ಯಾಪಕರನ್ನು ಎರಡಿದ್ದು, ಅಲ್ಲಿ ಯಾವುದೇ ರೀತಿಯ ಮೀಸಲಾತಿ ಇರಲಿಲ್ಲ. ಇದಕ್ಕೆ ಈ ತಿಂಗಳ ಫೆಬ್ರವರಿ ಮಾರ್ಚಲ್ಲಿ ಆಯ್ಕೆ ನಡೆದು ನೇಮಕಾತಿ ಸಹ ಮುಗಿದಿದೆ. ಈ ಸಹಾಯಕ ಪ್ರಾಧ್ಯಾಪಕರಲ್ಲಿ ಸಹಾಯಕ ಪ್ರಾಧ್ಯಾಪಕರಲ್ಲಿ ನೇಮಕಾತಿಯಾಗಿರೋದು ಸಹಪ್ರಾಧ್ಯಾಪಕರಲ್ಲಿ ನೇಮಕಾತಿಯಾಗಿರೋ ಒಂದು EWS ಕೋಟದಲ್ಲಿ ನೇಮಕಾತಿಯಾಗಿರುವ ಒಬ್ಬ ಮಹಿಳೆ ಒಬ್ಬರು ನೇಮಕಾತಿಯಾಗಿದ್ದಾರೆ. ಆ EWSC 10% ನೇಮಕಾತಿಯಾಗಿರುವ ಮಹಿಳೆ ಸಾಮಾನ್ಯ ವರ್ಗದಿಂದ ಬಂದಿರುವಂಥವ್ರು. ಏನಕ್ಕೆ ನೀವು EWS 10% ಸಾಮಾನ್ಯ ವರ್ಗಕ್ಕೆ ಬಂದಿರೋ ನೇಮಕಾತಿ ಮಾಡ್ಕೊಂಡೆ ಅಂದರೆ, EWS 10%ಗೆ ಬೇಕಾದಂಥ ಅರ್ಹತೆಗಳು ಇಲ್ದಿರೋದ್ರಿಂದ, ಇರುವ ಅಭ್ಯರ್ಥಿ ಸಿಗದಿರೋದ್ರಿಂದ ನಾವು ಸಾಮಾನ್ಯ ಕೆಟಗರಿಯಿಂದ ನೇಮಕಾತಿ ಮಾಡ್ಕೊಂಡಿರಿ ಅಂತ ಹೇಳ್ತೀವಿ. ಇದನ್ನು ಪ್ರಶ್ನಿಸಬೇಕಾಗುತ್ತೆ. ಯಾವ ಅರ್ಥದಲ್ಲಿ ನೀವು EWS 10%ಗೆ ನಿಬಂಧನೆ ರೂಪಿಸಿದ್ದೀರಾ? ಯಾಕೆ ಅದಿನ್ನೂ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ, ಅಲ್ಲಿ ವಿಚಾರಣೆಗೆ ತಗೊಂಡಿಲ್ಲ? ಯಾವ ಆಧಾರದಲ್ಲಿ EWS 10% ನೇಮಕಾತಿ ಮಾಡ್ಕೊತಿದ್ದೀರಿ ಅನ್ನೋ ಪ್ರಶ್ನೆಗಳು ಕೇಳಬೇಕಾಗುತ್ತೆ. ಎರಡನೇದಾಗಿ, ಇಲ್ಲಿ ಸಹಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ಮಾಡ್ಕೊಂಡಿದ್ದಾರೆ, ಅವರು ಅಂದರೆ ಅಸೋಸಿಯೇಟ್ ಪ್ರೊಫೆಸರ್ ಪೋಸ್ಟ್ಗೆ, ಅವರಿಗೆ ಈ ಮುಂಚೆನೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಥವಾ ಅನೇಕ ಕಾಲ ಹುದ್ದೆ 10 ವರ್ಷಗಳ ಕಾಲ ಅನುಭವ ಇರಬೇಕಂತ ಹೇಳ್ತಾರೆ. ಮತ್ತು ಅವರಿಗೆ ಒಂದು ಉತ್ತಮ ವೇತನ ಪಡ್ಕೊಂಡು ಬಂದಿರುವಂಥ ಸಹಪ್ರಾಧ್ಯಾಪಕರು ಅಂತಂದರೆ ಅತ್ಯಂತ ಕನಿಷ್ಠ ವೇತನದಲ್ಲಿ ಇರುವಂಥವರಲ್ಲ, ಅವರಿಗೆ ಒಂದು ಉತ್ತಮ ಹುದ್ದೆಯಲ್ಲಿದ್ದಂತೂ ಬಂದಿರೋರಂತಾಗಿರ್ತಾರೆ. ಅಥವಾ ಕನಿಷ್ಠ ಒಳ್ಳೆಯ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಪದವಿ ಕಾಲೇಜುಗಳಲ್ಲಿ ಕಾಯಂ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ಕಡೆ ಇತ್ತ ಬಂದಿರೋರಂತಾಗಿರ್ತಾರೆ, ಅವರು EWS ಕ್ಯಾಟಗರಿಯಲ್ಲಿ ಬರ್ತಾರಂತಂದರೆ ಇದಕ್ಕಿಂತ ಒಂದು ವಿಪರ್ಯಾಸವನ್ನು ಎಲ್ಲಿ ನೋಡೋದಿಲ್ಲ. EWS ಕ್ಯಾಟಗರಿ ಅಂತಂದರೆ ಆರ್ಥಿಕವಾಗಿ ದುರ್ಬಲ ಹಿನ್ನೆಲೆ ಉಳ್ಳವರು ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತೀವಿ. 8 ಲಕ್ಷಕ್ಕಿಂತ ಕಡಿಮೆ ವೇತನ ಇರಬೇಕು ವಾರ್ಷಿಕವಾಗಿ ಅಂತ ಅದು ಹೇಳುತ್ತೆ. ಆದರೆ ಅಸೋಸಿಯೇಟ್ ಪ್ರೊಫೆಸರ್ಸ್ಗೆ ಬರುವಂಥವ್ರಿಗೆ ಅವರೂ ಸಹ 8 ಲಕ್ಷ ವಾರ್ಷಿಕ ವರಮಾನಕ್ಕಿಂತ ಕಡಿಮೆ ಇರುವವರು ಅಂತ ಪರಿಗಣಿಸ್ತಾರೆ ಅಂತಂದರೆ ಇದನ್ನು ನಾವು ಯಾವ ರೀತಿ ನೋಡ್ತಾ ಇದ್ದೀವಿ, ಇದನ್ನು ಯಾವ ರೀತಿ ಪರಿಗಣಿಸ್ತೀರಾ? ಇದಕ್ಕಿಂತ ಒಂದು ವೈರುಧ್ಯಗಳು, ಇದಕ್ಕಿಂತ ಒಂದು ರುದ್ರ ಪ್ರಹಸನ ನಾವು ಎಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಇದರಲ್ಲಿ ನೇಮಕಾತಿಗೊಂಡಿರುವಂತಹ ಸಹಪ್ರಾಧ್ಯಾಪಕ ಹುದ್ದೆಗೆ ನೇಮಕಾತಿಗೊಂಡಿರುವಂತಹ ಒಬ್ಬ ರಾಕೇಶ್ ಕುಮಾರ್ ಉಪಾಧ್ಯಾಯ ಎನ್ನುವ ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ನ ಕುರಿತರನಾಗಿ ಒಂದು ಮಾಹಿತಿಯನ್ನು ನೋಡೋದಾದರೆ, ಇವರು ಸಾಮಾನ್ಯ ಕ್ಯಾಟಗರಿಯಲ್ಲಿ ನೇಮಕಾತಿ ಆಗಿದ್ದಾರೆ. ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ವಿಭಾಗ ಮುಖ್ಯಸ್ಥರಾಗಿದ್ದರು. ಅವರು 17/2019 ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ 2 ದಿನದ ಸೆಮಿನಾರಿಗೆ ಅಮಿತ್ ಶಾ ಬರ್ತಾರೆ. ಅಮಿತ್ ಶಾ ಬಂದಂತಹ ಒಂದು ವೇದಿಕೆಯಲ್ಲಿ ಈ ರಾಕೇಶ್ ಕುಮಾರ್ ಉಪಾಧ್ಯಾಯ ಏನಿವರು ಇವತ್ತು ಸಹಪ್ರಾಧ್ಯಾಪಕರಾಗಿ ನೇಮಕೊಂಡು ಅವರು ಮಾತಾಡ್ತಾರೆ. ಅವ್ರ ಮಾತಿನ ಒಂದು ಅರ್ಥ ಕೇಳಿ, ವಿ ನೋ ದ ಹಿಸ್ಟ್ರಿ ಆಫ್ ಇಂಡಿಪೆಂಡೆನ್ಸ್, ವಿ ಹ್ಯಾಡ್ ಎ ಸರ್ದಾರ್, ಬಟ್ ದ ಒನ್ ಹೂ ಈಸ್ ಪ್ರೆಸೆಂಟ್ ಇನ್ ಅವರ್ ಇನ್ ಯುವರ್ ಮಿಡ್ಸ್ ಟುಡೇ ಈಸ್ ಗೋಯಿಂಗ್ ಟು ಬಿ ಮೋಸ್ಟ್ ಅಸರ್ದಾರ್, ಅಂದರೆ ಅಸಾಧಾರಣ ವ್ಯಕ್ತಿ. ಅವ್ರು ಮುಂದುವರಿಸ್ತಾರೆ, ಹಿಯರಿಂಗ್ ಹೂಸ್ ನೇಮ್ಸ್ ದ ಹ್ಯಾಪಿನೆಸ್ ಆಫ್ ದೋಸ್ ಹೂ ಲವ್ ಎ ಮಾ ಭಾರತಿ ಇನ್ಕ್ರೀಸಸ್, ಅಂಡ್ ಸೀಯಿಂಗ್ ಹೂಸ್ ಅಪಿಯರೆನ್ಸ್, ಲಿಸನಿಂಗ್ ಟು ಹೂಸ್ ವರ್ಡ್ಸ್ ಇನ್ ಪಾರ್ಲಿಮೆಂಟ್, ದ ಹಾರ್ಟ್ ಆಫ್ ದ ಕಂಟ್ರೀಸ್ ಎನಿಮೀಸ್ ಈಸ್ ಶೇಕನ್ ಅಂತ ರಾಕೇಶ್ ಕುಮಾರ್ ಉಪಾಧ್ಯಾಯ ಎನ್ನುವವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಇಲಾಖೆಯ ವಿಭಾಗ ಮುಖ್ಯಸ್ಥರು, ಈಗ IIMC ಸಹಪ್ರಾಧ್ಯಾಪಕರಿಗೆ ನೇಮಕಗೊಂಡಂಥ ಸಾಮಾನ್ಯ ಕ್ಯಾಟಗರಿ ನೇಮಕಗೊಂಡಂಥವರು ಅವತ್ತಿನ ಸಭೆಯಲ್ಲಿ ಮಾತಾಡ್ತಾರಂತಂದರೆ, ಅಮಿತ್ ಶಾ ಅವರನ್ನು ಭಾರತದ ಗೃಹಮಂತ್ರಿಯನ್ನು ಅಸಾಧಾರಣ ವ್ಯಕ್ತಿ ಅಂತ ಕರೀತಾರೆ. ಅವರ ಹೆಸರು ಕೇಳ್ತಿದ್ದಂಗೆ ಶತ್ರುಗಳ ಹೃದಯದಲ್ಲಿ ನಡಕ ಉಂಟಾಗುತ್ತೆ ಅಂತಂದರೆ, ಇಂಥವರು ಇವತ್ತು ಕೇವಲ ಸಂಘ ಪರಿವಾರದ ಹಿನ್ನೆಲೆ ಇದೆ, RSS ಒಲವುಳ್ಳಿದೆ ಎನ್ನುವ ಕಾರಣಕ್ಕಾಗಿ ನೇಮಕಾತಿ ಮಾಡ್ತಾರಂತಂದರೆ, ನಾವು ನಮ್ಮ ದುರಂತದ ಯಾವ ಹಂತಗಳನ್ನು ನಾವು ತಲುಪ್ತಾ ಇದ್ದೀವಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೋದು. ಇವರು 20 ನಿಮಿಷಗಳ ಕಾಲ ಈ ಥರ ಮಾತಾಡ್ತಾ ಇರ್ತಾರೆ. ಮತ್ತು ನೀವು ಅವರ ಟ್ವಿಟರ್ಗಳನ್ನು ನೋಡಿದರೆ, ಆ ರಾಕೇಶ್ ಕುಮಾರ್ ಉಪಾಧ್ಯಾಯ ಅವರ ಟ್ವಿಟರ್ಗಳು ನೋಡಿದ್ರೆ, ಅವರು ನೇರವಾಗಿಯೇ ಅಯೋಧ್ಯೆಯನ್ನು ಬೆಂಬಲಿಸಿ ಮತ್ತು ಏನು ಹೇಳ್ತಾರಲ್ಲ ರಾಮ ಮಂದಿರವನ್ನು ಬೆಂಬಲಿಸಿ ಅದರ ಎಲ್ಲವನ್ನೂ ಪೋಸ್ಟ್ ಹಾಕೊತಾರೆ. ಹಾಗಿದ್ದರೆ ಬೇರೆಯವರಿಗೆ ಅನ್ವಯಿಸುವ ನೀತಿ ಸಮಿತಿಗಳು, ಇವತ್ತು ಪ್ರಾಧ್ಯಾಪಕರು ಯಾರು ಹೊರಗೆ ಬಂದು ಮಾತಾಡ್ತಿಲ್ಲ, ಯಾಕೆಂದರೆ ಭಯ ಇದೆ ಅವರಿಗೆ. ಒಂದು ಮಾತಾಡಿದರೆ ನಮ್ಮ ಮೇಲೆ ನೀತಿ ಸಂಹಿತೆ ಅನ್ವಯ ಮಾಡ್ತಾರೆ, ಆ್ಯಕ್ಷನ್ ತೊಗೊತಾರೆ, ಅಥವಾ ಇವತ್ತಿನ ಕಾಲದಲ್ಲಿ UAPA ಎನ್ನುವ ಕರಾಳ ಶಾಸನವನ್ನು ಹಾಕ್ಬಿಡ್ತಾರೆ ಎನ್ನುವುದನ್ನು ಭಯ ಇದೆ. ಆದರೆ ಈ ಥರದವ್ರಿಗೆ ಯಾಕೆ ಇದೇ ರೀತಿಯ ಒಂದು ಕಾನೂನು ಅನ್ವಯ ಆಗೋದಿಲ್ಲ? ಇವರೇನಕ್ಕೆ ನೇರವಾಗಿ ಒಬ್ಬ ಸರ್ಕಾರದ ಗೃಹಮಂತ್ರಿಯನ್ನು ಹೊಗಳ್ತಾರೆ?
ಯಾಕೆ ಈ ರೀತಿಯ ಒಂದು ತಾರತಮ್ಯ ಅಂದರೆ ಇದರ ಅರ್ಥ ನಿಮ್ಗೆ ಅರ್ಥ ಆಗ್ತದೆ. ನೀನು ನಮ್ಮನ್ನು ಹೊಗಳಿದ್ರೆ, ನಮ್ಮ ಪರವಾಗಿದ್ದರೆ ನಿನಗೆ ಮುಕ್ತ ರಹದಾರಿ ಕೊಡ್ತೀವಿ, ನೀನು ವಸ್ತುನಿಷ್ಠವಾಗಿ ಮಾತಾಡಿದ್ರೆ, ಸ್ವತಂತ್ರದ ಬಗ್ಗೆ ಮಾತಾಡಿದ್ರೆ, ಶಿಕ್ಷಣದ ಗುಣಮಟ್ಟದ ಬಗ್ಗೆ ಮಾತಾಡಿದ್ರೆ, ನಿನ್ನ ಮೇಲೆ UAPA ಕಾಯ್ದೆ ಆಗ್ತೀವಿ ಎನ್ನುವಂತಹ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಇದು ಈ ರೀತಿಯ ಒಂದು ಬೆಳವಣಿಗೆಗಳನ್ನ ಕಾಣ್ತಾ ಇದ್ದೀವಿ. ಇದನ್ನು ಇನ್ನೂ ಮುಂದುವರಿಸ್ಬೋದು ಈ ಥರ ಬೇಕಾದಷ್ಟು. ರಾಕೇಶ್ ಕುಮಾರ್ ಉಪಾಧ್ಯಾಯ ಅಂತಲ್ಲ, ಪ್ರತಿಯೊಬ್ಬರೂ ಅದೇ ರೀತಿಯ ಒಂದು ಇದರಲ್ಲಿ ಬರ್ತಾ ಇದ್ದಾರೆ. ನೀವು ಸಂಘ ಪರಿವಾರವನ್ನು ಹೊಗಳುವುದರ ಮೂಲಕ, ಅದರ ಹಿನ್ನೆಲೆಯಲ್ಲಿ ತನ್ನ ಒಲವನ್ನು ತೋರಿಸೋದ್ರ ಮೂಲಕ ಬರ್ತಿರೋದನ್ನು ನೋಡ್ತಿದ್ರಲ್ಲಿ ಗುಜರಾತ್ ವಿಶ್ವವಿದ್ಯಾಲಯ ಸಹ ಆ ಥರ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿಯೂ ಇದೊಂದು ಉದಾಹರಣೆಯಾಗಿ ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಂತಹ ದುರಂತ ಸ್ಥಿತಿ ನಮ್ಮಲ್ಲಿದೆ. ಈಗಾಗಲೇ ತಿಳಿಸ್ದಂಗೆ ಈ ರೀತಿಯ ನೇಮಕಾತಿಗಳು, ಈ ರೀತಿಯ ಲೋಪದೋಷಗಳು, ಈ ರೀತಿಯ ಕೊರತೆಗಳನ್ನ ಇಟ್ಟುಕೊಂಡು ನಾವು ಯಾವ ರೀತಿಯ ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವ ವಿಶ್ವವಿದ್ಯಾಲಯಗಳ ಕುರಿತು ಮಾತಾಡ್ತಾ ಇದ್ದೀವಿ, ಯಾವ ಬಹುಶಿಸ್ತೀಯ ಅಧ್ಯಯನ ಕುರಿತು ಮಾತಾಡ್ತಾ ಇದ್ದೀವಿ, ಯಾವ ಇಂಟರ್ ಡಿಸಿಪ್ಲಿನ್ ಅಂತರ್ಶಿಸ್ತೀಯ ಅಧ್ಯಯನ ಕುರಿತು ಮಾತಾಡ್ತಾ ಇದ್ದೀವಿ ಅಂತ ನಾವು ನಮ್ಮ ನಡುಗಳೇ ಸಂವಾದ ಮಾಡ್ತಾ ಹೋದರೆ, ನಮ್ಮ ನಡುವೆ ಚರ್ಚೆ ಮಾಡ್ತಾ ಹೋದರೆ, ಆ ಚರ್ಚೆಯ ಫಲರೂಪವಾಗಿ ಒಗ್ಗಟ್ಟಾಗಿ ಪ್ರಭುತ್ವವನ್ನು ಪ್ರಶ್ನಿಸ್ತಾ ಹೋದರೆ, ಪ್ರಭುತ್ವದ ವಿರುದ್ಧ ಒಂದು ಹೋರಾಟ ಜನಾಂದೋಲನ ರೂಪಿಸ್ತಾ ಹೋದರೆ, ಅದು ಒಂದು ಪ್ರತಿರೋಧವನ್ನು ಕಟ್ಟದೆ ಹೋದರೆ, ನಾವು ಮುಂದಿನ ತಲೆಮಾರಿಗೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀವಿ. ಆ ಅನ್ಯಾಯ ಇದೆಯಲ್ಲ, ತಲೆಮಾರುಗಳ ಕಾಲ, ಶತಮಾನಗಳ ಕಾಲ ಅನ್ಯಾಯನ ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದರ ಹೊಣೆಗಾರಿಕೆ ನಮ್ಮ ಮೇಲೆ ಮೇಲಿರುತ್ತೆ ಎನ್ನುವ ಒಂದು ಆತಂಕದಲ್ಲಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಕ್ಕೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.